ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಾರಕ್ಕೊಂದೊಂದು ಹಬ್ಬ ಕೊಂಡ ಎಲ್ಲ ಇರುತ್ತೆ. ಆದರೆ ನಾನು ಹೋದ ವರ್ಷ ವೀಡಿಯೋ ಮಾಡಾಕಿದ್ದೆ, ಅದಕ್ಕೆ ಈ ವರ್ಷ ವೀಡಿಯೋ ಮಾಡಿಲ್ಲ. ಒಂದೊಂದು ಫೋಟೋ ತೆಕ್ಕೊಂಡಿದ್ವಲ್ಲ ಅದನ್ನ ರೆಡಿಯಾಗಿ ಅದನ್ನು ಮಾತ್ರ ಶೇರ್ ಮಾಡಿದ್ದೀನಿ. ಬನ್ನಿ, ನಾನು ಇಷ್ಟು ದಿನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹಾಕಿದ್ದು ಒಂದು ವೀಡಿಯೋನೇ ಲಾಸ್ಟು. ಅಲ್ಲಿಂದ ನಾನು ವೀಡಿಯೋನೇ ಮಾಡಲಿಲ್ಲ, ವೀಡಿಯೋನೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ. ಈ ಒಂದು ಕಾರಣಕ್ಕೆ, ಆ ಕಾರಣ ಏನು ಅಂತ ನಾನು ತಿಳಿಸ್ಬೇಕು ಅನ್ನಿಸ್ತು. ಯಾಕೆ ಅಂದರೆ, ನಮಗೆ ಒಬ್ಬರು ಸಿಕ್ಕಿದ್ರೇ ನಮ್ಮ ಮನಸ್ಸಲ್ಲಿರೋ ಮಾತನ್ನೆಲ್ಲ ಹಂಚ್ಕೊತೀವಿ. ಆದರೆ ನನ್ನ ಫಾಲೋ ಮಾಡೋ ಒಂದು ಸ್ವಲ್ಪ ಜನಕ್ಕೆ ನನ್ನ ಒಂದು ಪ್ರಾಬ್ಲಮ್ ಹೇಳ್ಕೋಬೇಕು ಅನ್ನಿಸ್ತು. ಯಾರೊಂದಿಗೂ ಶೇರ್ ಮಾಡಿಲ್ಲ, ನಿಮ್ಮ ಜೊತೆ ನಾನು ಶೇರ್ ಮಾಡೋಣ ಅಂದ್ಕೊಂಡು ಹೇಳ್ತಾ ಇದ್ದೀನಿ ವಿಷಯನ. ಆದರೂ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಬೇಕೇ ಹೊರತು ಕೆಟ್ಟದಾಗಬಾರ್ದು ಅಂತ ಬಯಸಬೇಕು. ನಾನು ಅದೇ ರೀತಿ ಫಾಲೋ ಮಾಡ್ತೀನಿ, ನನ್ನಿಂದ ಆದರೆ ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತೀನಿ. ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಆದಷ್ಟು ನಾನು ನನ್ನ ಪಾಡಿಗೆ ನಾನು ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನಮಗೆ ಕೇಳಿ ಬಯಸೋಕೋವಂಥದ್ದು ನಾವೇನು ಮಾಡಿದ್ದೇವೋ ನಿಜವಾಗೂ ಗೊತ್ತಿಲ್ಲ. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಯ್ತದೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಎಲ್ಲನ ಸಹಿಸ್ಕೊಂಡು ಬದುಕಲೇಬೇಕು. ನನಗೆ ಹೇಳ್ತಾ ಇದ್ರೇ ಅಳು ಬರ್ತಾಯಿತ್ತು, ಆದರೂ ಕಂಟ್ರೋಲ್ ಮಾಡಿಕೊಂಡು ಇದು ಮಾಡಿದ್ದೀನಿ, ಮಾತಾಡ್ತಾ ಇದ್ದೀನಿ. ನಮ್ಮ ಬೆಕ್ಕುಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ವೋ, ಅವು ಕೂಡ ನಮ್ಮಿಂದ ದೂರ ಆಯಿತು. ಈ ರೀತಿಯೆಲ್ಲ ಆದಮೇಲೆ ಏನು ಮಾಡ್ತಾರೆ ಅಂತ ಅನ್ನೋದನ್ನು ಹೇಳ್ತೀನಿ. ಬಂದು ಮನೆ ಬಾಗಿಲಲ್ಲಿ ಮೊಳೆ ಹೊಡೆಯೋದು, ಮತ್ತು ರಕ್ತ ಎಲ್ಲ ತಗೊಬಂದು ಗೋಡೆಗೆ ಹರ್ಚೋದು, ಈ ರೀತಿಯೆಲ್ಲ ಮಾಡ್ತಾರೆ. ಅದು ವೀಡಿಯೋ ಕೊನೆಯಲ್ಲಿದೆ, ಮೊಳೆ ಹೊಡೆದಿರೋದು. ಅದು ಆವಾಗಲೇ ತೆಗೆದುಬಿಟ್ವಿ, ನಾನು ಅವಾಗ ವೀಡಿಯೋ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಅದು ನಾನು ಆ ಗುರುತನ್ನ ಮಾತ್ರ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ. ಲಾಸ್ಟಲ್ಲಿದೆ ನೋಡಿ, ನಾನು ಪ್ರೂಫ್ ಇಲ್ಲದೆ ಏನೂ ಮಾಡಲ್ಲ, ಸುಮ್ಮನೆ ಯಾರ ಮೇಲೂ ಆಪಾದನೇನು ಮಾಡೋಕ್ಕೆ ಹೋಗಲ್ಲ. ಯಾರು ಹಿಂಗೆ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ, ಆದರೂ ನಡೀತಾ ಇರೋದಂತೂ ನಿಜ. ಅದೇನು ಹೊಟ್ಟೆ ಕಿಚ್ಚಿದತ್ತೋ ನಮ್ಮ ಮೇಲೆ ಅವ್ರಿಗೆ, ನಾವಿಲ್ಲ ಅಂದರೆ ಅವ್ರಿಗೇನು ಲಾಭ ಸಿಗುತ್ತೋ ನಿಜವಾಗೂ ಗೊತ್ತಿಲ್ಲ. ನಮ್ದಲ್ಲ ಅನ್ನೋ ಅಂತ ಅಂದರೆ ನಾನು ಆ ಜಾಗಕ್ಕೆ ಎಡಗಾಲು ಕೂಡ ಹಾಕೋದಕ್ಕೆ ಇಷ್ಟಪಡಲ್ಲ. ನಂದು ಅನ್ನೋದಿದ್ದರೆ ಮಾತ್ರ ನಾನು ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ನಾನು ಹೇಳೋಕ್ಕಾಗಲ್ಲ. ತುಂಬ ಪೆಟ್ಟು ಮಾಡಿಕೊಂಡೆ, ತುಂಬ ರಕ್ತ ಹರಿಸಿದ್ದೀನಿ. ಈ ರೀತಿ ಎಲ್ಲ ಆದಮೇಲೆ ಮನೇಲಿ ಏನೇನೋ ನಡೆದೋಯಿತು, ಯಾರೊಂದಿಗೂ ಶೇರ್ ಮಾಡಲಿಲ್ಲ. ಯಾಕೆ ಗೊತ್ತಾ, ಅಯ್ಯೋ ಅವಳು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಇಲ್ಲದೇ ಇರೋದೇ ಹೇಳ್ತಾರೆ ಅಂತ ಅಂದ್ಕೊತಾರೆ. ಒಬ್ರ ಜೊತೆ ಹೇಳ್ಕೊಬಿಟ್ರೆ ಏನು ನಮ್ಮ ಕಷ್ಟ ಏನು ಹೊಟ್ಟೋಗುತ್ತಾ, ಬರೋದು ಬರ್ತಾನೆ ಇರುತ್ತೆ, ಹೋಗೋದು ಹೋಗ್ತಾನೆ ಇರುತ್ತೆ, ಏನು ಬರುತ್ತೋ ಶಿವ ಅಂತ ಅನುಭವಿಸ್ತಾ ಇರಬೇಕು. ಆ ರೀತಿ ಒಂದು ಕ್ಯಾರೆಕ್ಟರ್ ನಾನು ಯಾರ ಜೊತೆ ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಆದರೂ ಕೆಲವರು ಒಂದು ಸ್ವಲ್ಪ ಯಾಕೆ ವೀಡಿಯೋ ಮಾಡ್ತಿಲ್ಲ, ಏನಾಯಿತು ಹಂಗೆ ಹಿಂಗೆ ಅಂತ ಕೇಳೋರು ಇದ್ದರು. ಆಮೇಲೆ ಸುಸ್ತಾಗೋಯ್ತು ಹಂಗೆ ಹಿಂಗೆ ಇಷ್ಟಕ್ಕೆ ಅಂತ ಒಂದು ನೆಗೆಟಿವಾಗಿ ಮಾತಾಡೋರು ಇದ್ದರು. ಅದಕ್ಕೆ ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಗಲಿ ಏನಾಗಿತ್ತು ಅಂತ. ಒಂದು ಎರಡು ತಿಂಗಳು ನಾನು ಸುಮ್ಮನೆ ಮಾತ್ರ ನುಂಗಿದ್ದೀನಿ, ಸುಮ್ಮನೆ ಹೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದೀನಿ, ಏನು ಅಂತ ಸರಿಯಾಗಿ ಗೊತ್ತಾಗಲಿಲ್ಲ. ಆ ರೀತಿಯೆಲ್ಲ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಅಯ್ಯೋ ನಾಟಕ ಆಡ್ತಾಳೆ ಚೆನ್ನಾಗಿದ್ರುವೆ ಅಂತ ಅನ್ನೋರು ಅಂದರು. ಆದರೆ ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತಿರುತ್ತಲ್ವಾ, ಯಾರು ಸುಮ್ಮನೆ ನಾಟಕ ಆಡ್ತಾರ. ಆದರೂ ಎಲ್ಲರೂ ನಾವು ಹೆಂಗಿದ್ರು ಒಂದೊಂದು ಮಾತು ಆಡೇ ಆಡ್ತಾರೆ, ಆಡ್ಕೊಳ್ಳಿ, ನಾನು ಅದಕ್ಕೆಲ್ಲ ತಲೆ ಕೆಸ್ಕೊಳ್ಳಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರ್ತೀನಿ. ನಮ್ಮ ಮನೆಯವ್ರು ಹೇಳೋಂಗೆ ಕೊಲ್ಲೋದ್ರು 100 ಜನ ಇದ್ದರೆ ಕಾಯೋನು ಒಬ್ಬ ಮೇಲೆ ಇದ್ದೇ ಇರ್ತಾನೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯ ಬಿಡು ಅಂತ ಅಂತಾರೆ. ಹಂಗೆ ಕೊಲ್ಲೋರು 100 ಜನ ಇದ್ದರೆ ಕಾಯೋನೊಬ್ಬ ಇದ್ದೇ ಇರ್ತಾನಲ್ವಾ. ನಮ್ಮ ಮನೆ ದೇವರು ಪೂಜೆ ಮಾಡ್ತೀನಿ, ನಾನು ಅಲ್ಲಿ ಇಲ್ಲಿ ಹೋಗಿ ಸುತ್ತಲ್ಲ ಮಾಡಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮಕ್ಕಳಾಯಿತು ಅಂತ ಇರ್ತೀನಿ. ಆದಷ್ಟು ನಾನು ಪ್ರಾಣಿಗಳ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ ಈ ನಡುವೆ. ಆದರೂ ನನ್ನ ಬೆಕ್ಕಗಳು ಆ ರೀತಿ ಅವರೆಲ್ಲ ಮೊಳೆ ಹೊಡೆದು ಆ ರೀತಿಯೆಲ್ಲ ಮಾಡಿದ್ಮೇಲೆ ನನ್ನ ಬೆಕ್ಕುಗಳು ಎರಡೂ ಹೊರಟೋಯ್ತು. ನನಗಂತೂ ತುಂಬ ಬೇಜಾರಾಯಿತು. ಒಂದು ಮನೆಯಿಂದ ಈಚೆಗೆ ಬರೋದಕ್ಕೆ ಒಂದು ಯೋಚನೆ ಮಾಡ್ತಿದ್ದೆ ನಮ್ಮ ಬೆಕ್ಕುಗಳು ಹೋದ್ಮೇಲೆ. ಆಮೇಲೆ ನಮ್ಮ ಹಸು ಇತ್ತಲ್ಲ, ಹೆಂಗೋ ಅದು ಮರೆಸ್ತು. ಪ್ರಾಣಿಗಳು ಈಗ ಮನುಷ್ಯರ ಜೊತೆ ಏನೇ ಹೇಳ್ಕೊಂಡ್ರು, ಏನೇ ಆದ್ರೂ ಒಳ್ಳೆಯದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ. ಆದರೆ ಪ್ರಾಣಿಗಳ ಜೊತೆ ಕಳೆದ್ರೆ ಆ ಸಮಯ ಎಲ್ಲ ಫುಲ್ಲು ಒಂದು ಹ್ಯಾಪಿನೆಸ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಬೆಳೆಯೋ ಗಿಡಗಳು ನೋಡಿದ್ರೇ ಒಂಥರ ಖುಷಿ ಇರುತ್ತೆ. ಈ ರೀತಿ ಒಂದು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಯಾರಿಗೂ ಕೇಳಿ ಬಯಸೋಕ್ಕೂ ಹೋಗಲ್ಲ.
ಯಾರಿಗೂ ನನ್ನಿಂದ ಯಾರಿಗಾರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತೀನಿ ಹೊರತು ಅಯ್ಯೋ ಬೇರೆಯವ್ರಿಗೆ ನೋವು ಕೊಟ್ಟು ನಾನು ಬದುಕಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಆ ಒಂದು ಒಳ್ಳೆತನ ಇದು ಇದ್ದರೆ ನನ್ನ ದೇವ್ರು ಕಾಪಾಡ್ತಾನೆ. ಯಾರಿಗೂ ಏನು ಪ್ರೂವ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಅಂದರೆ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತ, ಒಳ್ಳೆಯದು ಕೆಟ್ಟದ್ದು ನೆಗೆಟಿವೂ ಇತ್ತು ಪಾಸಿಟಿವೂ ಇತ್ತು, ಮಾತಾಡ್ಕೊಳ್ಳೋರು ಇದ್ದರು. ನಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದದ್ದು ವಿಡಿಯೋ ಮಾಡಾಕಿದ್ರೆ ಓ ಅಮಾವಾಸ್ಯ ದಿನ ಹೋಗಿ ಏನು ಮಾಡೋಕೆ ಹೋಗಿದೆ, ಎತ್ತು ಮಾಡೋಕೆ ಹೋಗಿದೆ ಅನ್ನೋ ಆ ಥರ ಎಲ್ಲ ಬಂತು. ಅದಕ್ಕೆ ನಾನು ವಿಡಿಯೋನೇ ಬೇಡಪ್ಪ, ಯಾತಕ್ಕೆ ಬೇಕು, ಅಯ್ಯೋ ಇದರಿಂದ ಏನು 1,00,000 ಸಂಪಾದನೆ ಮಾಡ್ತೀನಿ, ಏನೋ ಟೈಮ್ ಪಾಸ್ಗೋಸ್ಕರ ಮಾಡೋಕ್ಕೆ ಟ್ರೈ ಮಾಡಿದೆ. ಅಷ್ಟೇ ಬಿಟ್ಟರೆ ಇನ್ನೇನು ಅದರಿಂದ ಏನು ನನಗೇನು ದುಡ್ಡು ಬಂದೇನು 1,00,000 ಬಂದು ಸುರಿತಾ ಇಲ್ಲ. ಏನೋ ಟೈಮ್ ಪಾಸು, ನೆನಪಿಗಿರುತ್ತೆ ಫ್ಯಾಮಿಲಿ ಇದೆಲ್ಲ ಅಂತ ಒಂದು ಆಸೆ ಪಟ್ಟಿದ್ದು ಅಷ್ಟೇ ಹೊರತು ಇನ್ನೇನಿಲ್ಲ. ಆದರೆ ನಮಗೆ ಕೇಳಿ ಬಯಸೋರಿಗೆ ಅವ್ರು ಇವತ್ತು ನಮಗೆ ಕೇಳಿ ಮಾಡ್ಬೋದು, ಆದರೆ ಭಗವಂತ ಅವ್ರಿಗೊಂದಿನ ಅದ್ರ ಬುದ್ಧಿ ಕಲಿಸೇ ಕಲಿಸ್ತಾನೆ ಅನ್ನೋದೊಂದು ತಿಳ್ಕೋಬೇಕು. ಇವತ್ತು ನಾವು ಕಷ್ಟ ಅನುಭವಿಸಿದ್ದೀವಿ ಅಂತಂದರೆ ನಾಳೆ ಅವ್ರಿಗೆ ಕಷ್ಟ ಕೊಟ್ಟೆ ಕೊಡ್ತಾನೆ ದೇವರು. ನಾನೆಷ್ಟು ರಕ್ತ ಸುರಿಸಿದ್ದೀನಿ ಅನ್ನೋದು ನನಗೆ ಗೊತ್ತು. ಎಷ್ಟು ಪೆಟ್ಟು ಮಾಡಿಕೊಂಡು ಅಡುಗೆ ಮಾಡೋಕ್ಕಾಯ್ತಿರಲಿಲ್ಲ, ಒಂದು ಪಾತ್ರೆ ತೊಳೆಯೋಕ್ಕಾಯ್ತಿರಲಿಲ್ಲ, ಆ ರೀತಿ ಒಂದು ನೋವು ಅನುಭವಿಸಿದ್ದೀನಿ. ಆ ನೋವು ದೇವರು ಅವ್ರಿಗೆ ಕೊಟ್ಟೆ ಕೊಡ್ತಾನೆ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಮ್ಮ ಜೀವನ ಮಾಡೋದೇ ಕಷ್ಟ ಆಗಿರ್ತದೆ. ಕೆಲವ್ರಿಗೆ ಅಯ್ಯೋ ನಮ್ಮನ್ನು ನೋಡಲ್ಲ ಹಾಗೆ ಹೀಗೆ ಅನ್ನೋ ಅಂಥ ದೂರವರು ಇದ್ದಾರೆ ನನಗೆ. ಅವ್ರಿಗೆ ಅವ್ರ ಕಣ್ಣಿಗೆ ಅದು ಹೆಂಗೆ ಕಾಣಿಸ್ತೀವೋ ನಿಜವಾಗೂ ಗೊತ್ತಿಲ್ಲ. ನಮ್ಮ ಕಷ್ಟವೇ ನಮಗಾಗಿರ್ತದೆ. ನಮ್ಮ ಮನೇಲಿ ದೋಸೆ ಕಲ್ಲೇ ತೂತಾಗಿರ್ತದೆ, ಅವ್ರ ಮನೆ ದೋಸೆ ತೂತು ನೋಡೋಕೆ ಹೋಗೋಕ್ಕಾಗುತ್ತಾ? ಇದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಕೆಲವರು ಪ್ರೀತಿ ಮಾಡೋರು ಇರ್ತಾರೆ, ಕೆಲವರು ದ್ವೇಷ ಮಾಡೋರು ಇರ್ತಾರೆ. ಬೇಸಿಗೆ ಹಣ್ಣಿತ್ತು ಸೀಬೆಹಣ್ಣು, ನಮ್ಮ ಹಸುಗೆ ತುಂಬ ಇಷ್ಟ, ಒಂದು ವಾರ ಚೆನ್ನಾಗಿ ತಿಂತು. ಆಮೇಲೆ ಈಚು ಹಣ್ಣು ಎಲ್ಲ ಒಂದೇ ದಿನದಲ್ಲಿ ಮಾಯ ಆಗೋದು, ಪಾಪ ಗಿಳಿಗಳು ತುಂಬ ಬಂದು ತಿಂತಿದ್ವು. ಆಮೇಲೆ ಒಂದು ವಾರ ಅಷ್ಟೇ ಸಿಕ್ಕಿದ್ದು, ನಮ್ಮ ಹಸು ಚೆನ್ನಾಗಿ ತಿನ್ಕೊಂತು. ಅದಕ್ಕಂತೂ ಖುಷಿ, ಬೆಳಗ್ಗೆ ಎದ್ದ ತಕ್ಷಣ ಓಡ್ ಬಂದ್ಬಿಡೋದು ಸೀಪೆ ಮರದ ಕೆಳಗಡೆ, ನಾನೆಲ್ಲ ಬೋಸಿಗೆ ಆಯ್ದು ಕೊಡುವೆ. ಆಮೇಲೆ ನೋಡಿ ಇಲ್ಲಿ ಕಾಕಡ ಗಿಡ, ಈಗ ಮಾರ್ಚ್ ತಿಂಗಳು ಗಿಡ ಒಡೆಯೋ ಕಾಲ ಅಲ್ವಾ, ಎಷ್ಟು ಚೆನ್ನಾಗಿ ಸಿಗಿರೋದೆ, ನೋಡೋಕ್ಕೆ ಒಂದು ಚಂದ. ನಾನು ಈ ಥರದ್ದೆಲ್ಲ ಒಂದು ಅಬ್ಸರ್ವ್ ಮಾಡ್ತೀನಿ, ಇದರಲ್ಲೇ ಖುಷಿ ಪಡ್ತೀನಿ. ನನ್ನ ಹತ್ರ ಚಿನ್ನ ಇದೆ, ಒಡವೆ ಇದೆ, ದುಡ್ಡಿದೆ, ಆ ರೀತಿಯೆಲ್ಲ ಆಸೆ ಪಡಲ್ಲ. ಜೀವನ ಚಿಕ್ಕದು, ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲೇ ನಾನು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಹತ್ರ ಹಂಗದೆ, ಇವ್ರ ಹತ್ರ ಹಿಂಗದೆ, ಅವ್ರು ಅದನ್ನು ತೊಗೊಂಡ್ರು ಅಂತ ಹೊಟ್ಟೆ ಉರ್ಕೊಂಡು ನನ್ನ ಲೈಫ್ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ. ಇವತ್ತು ಇರ್ತೀವಿ, ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಕಳಿಬೇಕು ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ಹೇಳಿದೆ, ಯಾರೇ ಏನೇ ಮಾಡಿದ್ರೂ ಏನೂ ಈಸ್ಕೊಳೋಕ್ಕಾಗಲ್ಲ. ನಾವು ಖುಷಿಯಾಗಿ ಇದ್ದೇ ಇರ್ತೀವಿ, ನಮ್ಮ ಹತ್ರ ಏನಿರಲಿ ಇಲ್ಲದೆ ಹೋಗಲಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಭಾವನೆ. ಅದನ್ನು ಒಂದು ಸಣ್ಣದಾಗಿ, ತಪ್ಪೋ ಸರಿನೋ ಗೊತ್ತಿಲ್ಲ, ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈ ಮೊಳೆ ಹೊಡೆದಿರೋದು ಕೂಡ ತೋರಿಸ್ತೀನಿ. ನಾವು ಮನೆ ಒಳಗೆ ಒಂದು ಮೊಳೆ ಹೊಡೆಯಲ್ಲ, ಈಚೆ ಬಂದು ಯಾವ ರೀತಿ ಹೊಡೆದಿದ್ದಾರೆ, ಈ ರೀತಿ ಎಲ್ಲ ಮಾಡಿದ್ದಾರೆ. ನಾನು ಪ್ರೂಫ್ ಇಲ್ಲದೆ ಏನು ಹೇಳಲ್ಲ, ಸುಮ್ಮನೆ ನಮ್ಮ ಮನೇಲಿ ನಡೆದಿದ್ದ ಆ ರೀತಿ ಇತ್ತು, ಆ ರೀತಿ ಪ್ರಾಬ್ಲಮ್ ಎಲ್ಲ ಆಯಿತು. ಅದನ್ನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆ ಹಬ್ಬದ್ದು ವಿಡಿಯೋ ಎಲ್ಲ ಇದೆ, ಫುಲ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಜ್ವಾಗಿ ಹಬ್ಬ ಮಾಡಿದ್ದೀವಿ, ಅದು ಮುಂದಿನ ವಿಡಿಯೋದಲ್ಲಿ ಬರುತ್ತೆ ನೋಡಿ. ರಕ್ತದ ಕಲೆಯೆಲ್ಲ ನಾನೇ ತೊಳೆದು ಹೋಗಿಸ್ಬಿಟ್ಟಿದ್ದೀನಿ, ಅಸಹ್ಯ ಕಾಣಿಸ್ತಿತ್ತು ಅಂತ ಒಂದೊಂದು ಚೂರು ನೋಡಿ ಅದು ಮಾರ್ಕಿದೆ ಹಂಗೂ. ಓಕೆ, ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.